ಯೇಸುವಿನ ಪ್ರೀತಿಯ ಮಕ್ಕಳೇ, ಯೇಸುಕ್ರಿಸ್ತರಿಗೆ ಸ್ತುತಿಯಾಗಲಿ. ಎಲ್ಲರೂ ಹೇಳಿ ನೋಡೋಣ, ಯೇಸುಕ್ರಿಸ್ತರಿಗೆ ಸ್ತುತಿಯಾಗಲಿ. ಎಲ್ಲರೂ ಎದ್ದು ನಿಲ್ಲಿ, ಒಂದು ನಿಮಿಷ ನಮಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ತರಗತಿಯನ್ನು ನಮಗೆ ಆರಂಭಿಸೋಣ. ಎಲ್ಲರೂ ಎದ್ದು ನಿಂತು ಕೈಗಳನ್ನು ಜೋಡಿಸಿ, ಕಣ್ಣುಗಳನ್ನು ಮುಚ್ಚಿ, ಮನಸ್ಸಿನಲ್ಲಿ ಯೇಸು ಸ್ವಾಮಿಯನ್ನು ಸ್ಮರಿಸಿಕೊಳ್ಳಿ. ಸರ್ವಶಕ್ತರಾದ ದೇವರೇ, ನೀವು ನಮಗೆ ದಯಪಾಲಿಸಿದ ಎಲ್ಲ ಅನುಗ್ರಹಗಳಿಗೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದಿನ ತರಗತಿಯಲ್ಲಿ ಕಲಿಸುವಂತಹ ಪಾಠಗಳನ್ನು ಸರಿಯಾಗಿ ಕಲಿಯಲು ಬೇಕಾದ ಬುದ್ಧಿಯನ್ನು, ನಿಮ್ಮ ವಚನಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದಂಥ ದೈವಿಕ ಜ್ಞಾನವನ್ನು ನಮಗೆ ದಯಪಾಲಿಸಬೇಕೆಂದು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಮೂಲಕ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪಿತನ, ಸುತನ, ಪವಿತ್ರಾತ್ಮನ ನಾಮದಲ್ಲಿ ಆಮೆ. ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ನಿಮ್ಮ ತಲೆಯಿಂದ ಏನೋ ಒಂದು ಭಾರ ಕೆಳಗೆ ಇಳಿದು ಹೋದ ಹಾಗೆ ಉಂಟು. ಪರೀಕ್ಷೆ ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ? ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ, ಉತ್ತಮ ಅಂಕಗಳನ್ನು ನೀವು ಗಳಿಸಿಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಅದೇ ರೀತಿಯಲ್ಲಿ ನಿಮಗಿದನ್ನು ತಾಳ್ಮೆಯಿಂದ ಕಲಿಸಿಕೊಟ್ಟಂತಹ ನಿಮ್ಮ ತಂದೆ ತಾಯಿಗಳಿಗೂ ಮನೆಯವರಿಗೂ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೂ ನಮ್ಮದು ಕಲಿತು ಮುಗಿದಿಲ್ಲ. ಇನ್ನೂ ನಾವು ವಾರ್ಷಿಕ ಪರೀಕ್ಷೆಯನ್ನ ಎದುರಿಸಲಿಕ್ಕೆ ಉಂಟು. ವಾರ್ಷಿಕ ಪರೀಕ್ಷೆಯನ್ನು ಎದುರಿಸಬೇಕಾದ್ರೆ ಇನ್ನೂ ಅನೇಕ ಪಾಠಗಳನ್ನ ಕಲಿಯಲಿಕ್ಕೆ ಉಂಟು. ಆಗ ನಮಗೆ ಇನ್ನೂ ಇರುವಂತಹ ತಿಂಗಳುಗಳಲ್ಲಿ ಈ ಪಾಠಗಳನ್ನ ಮುಗಿಸೋಣ. ಆಗ ಇನ್ನು ನಾವು ವಾರ್ಷಿಕ ಪರೀಕ್ಷೆಗಾಗಿ ತಯಾರಿ ಮಾಡಿಕೊಳ್ಳಬೇಕು. ಅದಕ್ಕಾಗಿ ಈಗ ನಮಗೆ ನಮ್ಮ ಹಿಂದಿನ ಪಾಠಗಳು, 8 ಪಾಠಗಳು ಕಲಿತಾ ಇತ್ತು. ಇವತ್ತು ನಮಗೆ 9ನೇ ಪಾಠವನ್ನ ಕಲಿಯೋಣ. ನಿಮ್ಮ ಪುಸ್ತಕಗಳನ್ನ ತೆರೆದಿಟ್ಟುಕೊಳ್ಳಿ. ಅದರಲ್ಲಿ 9ನೇ ಪಾಠದ ಹೆಸರು ಒಡಂಬಡಿಕೆಯ ಜನತೆ. ಈ ಪಾಠವನ್ನು ತೆಗೆದುಕೊಳ್ಳಿ. ಒಡಂಬಡಿಕೆಯ ಜನತೆ, ಈ ಪಾಠದಲ್ಲಿ ನಾವು ಇವತ್ತು 3 ಅಂಶಗಳನ್ನು ಕಲಿಯುತ್ತೇವೆ. ಎಷ್ಟು ಅಂಶಗಳನ್ನ? 3 ಅಂಶಗಳನ್ನು. 1ನೇದು, ಒಡಂಬಡಿಕೆಯ ಜನತೆಯಾದಂತಹ ಇಸ್ರಾಯೇಲ್ ಜನತೆಗೆ ಏನಾಯಿತು? 2ನೇದಾಗಿ ಅವರು ಏನು ಮಾಡಿಕೊಂಡರು? ಒಂದು ಮಹಾಪಾಪವನ್ನ ಮಾಡಿದರು. ಈ ಮಹಾಪಾಪವನ್ನ ಮಾಡಿದ್ದಕ್ಕೆ 3ನೇ ಅಂಶವಾಗಿ ಅವರು ಅದಕ್ಕೆ ಏನು ಮಾಡಿದರು? ಪರಿಹಾರವನ್ನ ಮಾಡಿದರು. ಇಸ್ರಾಯೇಲ್ ಜನತೆಯ ಜೊತೆ ದೇವರು ಒಡಂಬಡಿಕೆಯನ್ನು ಮಾಡಿದರು. ಈ ಒಡಂಬಡಿಕೆಯನ್ನು ಲಂಘಿಸಿದರು. ಅದೇ ರೀತಿಯಲ್ಲಿ ಆ ಒಡಂಬಡಿಕೆಯನ್ನು ಉಲ್ಲಂಘಿಸಿ ಮಹಾಪಾಪವನ್ನು ಮಾಡಿದರು. ಅದು ವಿಗ್ರಹಾರಾಧನೆಯಾಗಿತ್ತು. ಆ ವಿಗ್ರಹಾರಾಧನೆ ಮಾಡಿದ್ದರಿಂದ ಅದಕ್ಕೆ ಪರಿಹಾರವನ್ನು ಮಾಡಿದರು. ಹೀಗೆ 3 ಅಂಶಗಳು, ಅದನ್ನು ವಿವರವಾಗಿ ನಮಗೆ ಇವತ್ತು ಕಲಿಯೋಣ. ಒಡಂಬಡಿಕೆಯ ಜನತೆ, ಇದು ಯಾರು? ಇಸ್ರಾಯೇಲ್ ಜನತೆ. ಇಸ್ರಾಯೇಲ್ ಜನತೆಯ ಜೊತೆಯಲ್ಲಿ ದೇವರು ಒಡಂಬಡಿಕೆ ಮಾಡಿಕೊಂಡರು. ಎಲ್ಲಿ ಒಡಂಬಡಿಕೆ ಮಾಡಿದರು? ಸಿನಾಯಿ ಬೆಟ್ಟದ ತಪ್ಪಲಿನಲ್ಲಿ ಒಡಂಬಡಿಕೆಯನ್ನ ಮಾಡಿಕೊಂಡರು. ಸಿನಾಯಿ ಬೆಟ್ಟಕ್ಕೆ ಬಂದಾಗ ದೇವರು ಅವರಲ್ಲಿ ಹೇಳಿದರು, ನಾನು ನಿಮ್ಮ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ. ಒಡಂಬಡಿಕೆಯ ಪ್ರಕಾರ ನಾನು ನಿಮಗೆ ಕೊಡುವಂತಹ ನಿಯಮಗಳನ್ನ ನೀವೇನ್ ಮಾಡಬೇಕು? ಪಾಲಿಸಬೇಕು. ಇದಾಗಿತ್ತು ಒಡಂಬಡಿಕೆಗೆ ಬೇಕಾದಂತಹ ಅಂಶ. ಆಗ ಜನರೆಲ್ಲರೂ ಹೇಳಿದರು, ನಾವು ನೀವು ಕೊಡುವಂತಹ ಒಡಂಬಡಿಕೆಯನ್ನ ನೀವು ಕೊಡುವಂತಹ ನಿಯಮಗಳನ್ನು ನಾವು ಪಾಲಿಸ್ತೇವೆ ಅಂತ ಹೇಳಿದರು. ಹಾಗೆ ದೇವರು ಇಸ್ರಾಯೇಲ್ ಜನತೆಯನ್ನು ಸ್ವಂತ ಜನತೆಯನ್ನಾಗಿ ಆರಿಸಿಕೊಂಡು ಒಡಂಬಡಿಕೆಯನ್ನ ಮಾಡಿಕೊಂಡರು. ಈ ರೀತಿಯಲ್ಲಿ ದೇವರು ಇದಕ್ಕಿಂತ ಮುಂಚೆ, ಅಂದರೆ ಸಿನಾಯಿ ಬೆಟ್ಟಕ್ಕೆ ಬರುವುದಕ್ಕಿಂತ ಮುಂಚೆ ಯಾರ ಜೊತೆಯಲ್ಲಿಯೂ ದೇವರು ಒಡಂಬಡಿಕೆಯನ್ನು ಮಾಡಿಕೊಂಡಿರಲಿಲ್ಲ. ಅಥವಾ ದೇವರು ಅಬ್ರಹಾಮಿನ ಜೊತೆ, ಇಸಹಾಕಿನ ಜೊತೆ ಮತ್ತು ಯಾಕೋಬರ ಜೊತೆಯಲ್ಲೆಲ್ಲ ಇದ್ದರು. ಆದರೆ ಅವರಲ್ಲಿ ಯಾರಲ್ಲಿಯೂ ಸಹಿತ ಇವರು ಒಡಂಬಡಿಕೆಯನ್ನು ಮಾಡಿಕೊಂಡಿರಲಿಲ್ಲ. ಆದರೆ ಸೀನಾಯಿ ಬೆಟ್ಟಕ್ಕೆ ಬಂದಾಗ ಈ ಇಸ್ರಾಯೇಲ್ ಜನತೆಯ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವಂಥ ದೇವರ ಮನಸ್ಸಿನಲ್ಲಿ ಅನಿಸಿತು. ಹಾಗೆ ಅವರು ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಅದರ ನಿಯಮದ ಪ್ರಕಾರ ಏನು? ದೇವರು ಇವರನ್ನು ಕೈಬಿಡುವುದಿಲ್ಲ. ಅದರ ಅರ್ಥ ಏನು? ದೇವರು ಇವರನ್ನು ಕೈಬಿಡುವುದಿಲ್ಲ, ಸ್ವಂತ ಜನತೆಯನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂಬುದಾಗಿತ್ತು. ಇದಕ್ಕಾಗಿ ಇಸ್ರಾಯೇಲ್ ಜನತೆ ಇವರಲ್ಲಿ ಒಪ್ಪಿಕೊಂಡರು. ಆನಂತರ ಏನಾಯಿತು ಅಂದರೆ, ಇಷ್ಟು ಪಾಠಗಳನ್ನು ನಾವು ಹಿಂದಿನ ಪಾಠದಲ್ಲಿ ಕಲಿತಿದ್ದೇವೆ. ಇವತ್ತು ನಮಗೆ ಕಲಿಯಲಿಕ್ಕಿರುವಂತಹದ್ದು, ಈ ಒಡಂಬಡಿಕೆಯ ಜನತೆ ಅಥವಾ ಇಸ್ರಾಯೇಲ್ ಜನತೆ ಬೆಟ್ಟದ ತಪ್ಪಲಿನಲ್ಲಿ ಇದ್ದಾರೆ. ಯಾವ ಬೆಟ್ಟದ ತಪ್ಪಲಿನಲ್ಲಿ ಇದ್ದಾರೆ? ಸೀನಾಯಿ ಬೆಟ್ಟದ ತಪ್ಪಲಿನಲ್ಲಿ ಇದ್ದಾರೆ. ಸೀನಾಯಿ ಬೆಟ್ಟಕ್ಕೆ ಬಂದಾಗ ಅಲ್ಲಿ ದೇವರು ಅವರಿಗೆ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ಮೋಶೆಯನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತಾರೆ? ಬೆಟ್ಟದ ಮೇಲಕ್ಕೆ ಹೋಗ್ತಾರೆ. ಅಲ್ಲಿ ಮೋಶೆಯವರು ಮತ್ತು ದೇವರು ಮುಖಾಮುಖಿ ಮಾತನಾಡುತ್ತಾರೆ. ಮುಖಾಮುಖಿ ಎಷ್ಟು ದಿನಗಳ ತನಕ ಮಾತನಾಡುತ್ತಾರೆ? 40 ದಿನಗಳ ತನಕ ಅಲ್ಲಿ ಮಾತನಾಡುತ್ತಾರೆ. ಈ ಸಂದರ್ಭದಲ್ಲಿ ಈ ಒಡಂಬಡಿಕೆಗೆ ಜನತೆಗೆ ಏನಾಯಿತು ಅಂತೇಳಿ ಇವತ್ತಿನ ಪಾಠದಲ್ಲಿ ನಾವು ಕಲಿತಾ ಇದ್ದೇವೆ.
ಅವರೇನಾಗ್ತದೆ ಅಂದರೆ ಇಷ್ಟು ದಿನಗಳಾದಾಗ ಈ ಜನತೆಗೆ ದೇವರಲ್ಲಿರುವಂತಹ ನಂಬಿಕೆ ಕುಂದಿ ಹೋಯಿತು. ಅಂದರೆ ಇವರನ್ನ ಮುನ್ನಡೆಸಲಿಕ್ಕೆ ಯಾರೂ ಇಲ್ಲ. ಅದೇ ರೀತಿ ಇವರಿಗೆ ದೇವರು ಈಗ ಮೇಘಸ್ತಂಭದ ರೂಪದಲ್ಲೂ ಅಗ್ನಿಸ್ತಂಭದ ರೂಪದಲ್ಲೂ ಪ್ರತ್ಯಕ್ಷರಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅವರು ತಿಳಿದುಕೊಂಡ್ರು ದೇವರು ತಮ್ಮನ್ನು ಕೈಬಿಟ್ರು. ತಮಗಿದ್ದಂತಹ ನಾಯಕನಾದ ಮೋಶೆಯು ಸಹಿತ ಇಲ್ಲಿಂದ ಹೋಗಿ ಆಯ್ತು ಇಲ್ಲಿಲ್ಲ. ಇದಕ್ಕಾಗಿ ಇವರ ನಂಬಿಕೆ ಕುಂದಿ ಹೋಯಿತು. ಹಾಗೆ ಕುಂದಿ ಹೋದಾಗ ಇವರೇನು ಮಾಡ್ತಾರೆ, ಇವರಿಗೆ ಬೇಗ ಈಜಿಪ್ಟಿನ ನೆನಪಾಗ್ತದೆ. ಈಜಿಪ್ಟಿನಲ್ಲಿ ಇವರಿಗೆ ಬೇರೆ ದೇವತೆಗಳು ಇದ್ದವು. ಈ ರೀತಿಯಲ್ಲಿ ಅವರೇನು ಮಾಡ್ತಾರೆ, ಅಹರೋನ ಬಳಿಯಲ್ಲಿ ಹೋಗಿ ಹೇಳ್ತಾರೆ, ನಮ್ಮನ್ನು ಮುನ್ನಡೆಸಲಿಕ್ಕೂ ಯಾರೂ ಇಲ್ಲ, ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ, ಆರಾಧನೆಯನ್ನು ಸಲ್ಲಿಸಲಿಕ್ಕೆ, ಬಲಿಗಳನ್ನು ಅರ್ಪಿಸಲಿಕ್ಕೆ ದೇವತೆಗಳೂ ಇಲ್ಲ, ಆದ್ದರಿಂದ ನಮಗೆ ದೇವತೆಗಳನ್ನು ಮಾಡಿಕೊಡು ಅಂತ ಹೇಳಿ ಅಹರೋನಲ್ಲಿ ಹೇಳ್ತಾರೆ. ಆಗ ಅಹರೋನಿಗೂ ಸಮೇತ ಏನಾಗ್ತದೆ, ಒಂದು ನಿಮಿಷ ತನ್ನ ನಂಬಿಕೆ ಕುಂದಿ ಹೋಗ್ತದೆ. ಅವನು ಏನು ಮಾಡ್ತಾನೆ, ಇವರ ಹೇಳಿಕೆಯ ಪ್ರಕಾರ ಈ ಜನತೆ ಕೇಳಿದರ ಮೇರೆಗೆ ಇವರಲ್ಲಿ ಹೇಳ್ತಾನೆ, ನೀವು ನಿಮ್ಮ ಆಭರಣಗಳನ್ನೆಲ್ಲ ತನ್ನಿ, ನಿಮಗೆ ಒಂದು ವಿಗ್ರಹವನ್ನು ಮಾಡಿಕೊಡ್ತೇನೆ ಅಂತೇಳಿ ಹೇಳ್ತಾರೆ. ಹಾಗೆ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ, ತಮ್ಮ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಅಹರೋನ ಕೈಯಲ್ಲಿ ಕೊಡ್ತಾರೆ. ಅಹರೋನ್ ಅದನ್ನು ಒಲೆಯಲ್ಲಿ ಹಾಕಿ ಉರಿಸಿ ಏನು ಮಾಡ್ತಾನೆ, ಕರಗಿಸಿ ಅದನ್ನು ಒಂದು ಅಚ್ಚಿಗೆ ಹಾಕಿ ಒಂದು ವಿಗ್ರಹವನ್ನು ಮಾಡಿಕೊಡ್ತಾನೆ. ಅದು ಯಾವ ವಿಗ್ರಹವಾಗಿರ್ತದೆ, ಹೋರಿಯ ಕರುವಿನ ವಿಗ್ರಹವಾಗಿರುತ್ತದೆ. ಹಾಗೆ ಅವರು ಆ ವಿಗ್ರಹಕ್ಕೆ ಏನು ಸಲ್ಲಿಸ್ತಾರೆ, ಆರಾಧನೆಯನ್ನು ಸಲ್ಲಿಸ್ತಾರೆ. ಯಾರಿಗೆ ಆರಾಧನೆ ಸಲ್ಲಿಸ್ತಾರೆ, ವಿಗ್ರಹಕ್ಕೆ ಆರಾಧನೆಯನ್ನು ಸಲ್ಲಿಸ್ತಾರೆ. ವಿಗ್ರಹಕ್ಕೆ ಬೇರೆ ದೇವರುಗಳು ಇವರಿಗೆ ಬೇಡ ಅಂತೇಳಿ ಇವರು ದೇವರಲ್ಲಿ ಮಾತು ಕೊಟ್ಟಿದ್ದಾರೆ. ಇವರೇನು ಮಾಡ್ತಾರೆ, ಈಗ ಆ ಒಡಂಬಡಿಕೆಯ ಪ್ರಕಾರ ಇವರು ಅದನ್ನು, ಆ ಒಡಂಬಡಿಕೆಯನ್ನು ಇವರು ಉಲ್ಲಂಘಿಸುತ್ತಾರೆ. ಏನು ಮಾಡ್ತಾರೆ, ಉಲ್ಲಂಘಿಸುತ್ತಾರೆ. ಇದು ಇವರು ಮಾಡಿದ ಮೊದಲ ತಪ್ಪು. ಅಂದರೆ ಆರಾಧನೆ, ವಿಗ್ರಹ ಆರಾಧನೆ ಮಾಡಿಕೊಂಡದ್ದು ಮಹಾಪಾಪ ಮಾಡುತ್ತಾರೆ. ಇದು ಈ ಮಹಾಪಾಪ ಒಂದನೆಯ ಕಟ್ಟಳೆಗೆ ವಿರುದ್ಧವಾದ ಪಾಪವಾಗಿರುತ್ತದೆ. ಹಾಗಿದ್ರೆ ಒಂದನೇ ಕಟ್ಟಳೆ ಏನು, ಒಂದನೇ ಕಟ್ಟಳೆ, ನಾನೇ ನಿನ್ನ ಸರ್ವೇಶ್ವರನು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು ಎಂಬುದಾಗಿತ್ತು ಒಂದನೇ ಕಟ್ಟಳೆ. ಈ ಒಂದನೇ ಕಟ್ಟಳೆ ಪ್ರಕಾರ ಅವನೇನ್ ಮಾಡ್ತಾರೆ, ಈ ಒಂದನೇ ಕಟ್ಟಳೆಗೆ ವಿರುದ್ಧವಾಗಿ ವಿಗ್ರಹ ಆರಾಧನೆ ಮಾಡಿಬಿಟ್ಟು ಅವರು ತಪ್ಪನ್ನ ಮಾಡ್ತಾರೆ. ವಿಗ್ರಹ ಆರಾಧನೆ ಅಂದರೆ ಏನು, ದೇವರಿಗೆ ಬದಲು ದೇವರು, ಬೇರೊಂದು ದೇವತೆ. ಹಾಗೆ ದೇವರು, ಸರ್ವಶಕ್ತನಾದ ದೇವರನ್ನು ಇವರು ಮರೆತು ಬಿಡ್ತಾರೆ, ಅಥವಾ ಆ ದೇವರಲ್ಲಿ ಅವರಿಗೆ ಪ್ರೀತಿ ಇರೋದಿಲ್ಲ, ನಂಬೋದಿಲ್ಲ. ಹಾಗೆ ಈ ವಿಗ್ರಹಕ್ಕೆ ಅವರು ಆರಾಧನೆಯನ್ನು ಸಲ್ಲಿಸ್ತಾರೆ. ಇದು ಅವರು ಮಾಡಿದಂತಹ ಮಹಾತಪ್ಪು. ಇದು ಯಾರಿಗೆ ಅರ್ಥ ಆಗ್ತದೆ, ದೇವರಿಗೆ ಅರ್ಥ ಆಗ್ತದೆ. ಹೀಗೆ ಜನತೆ ಒಂದು ವಿಗ್ರಹವನ್ನು ಮಾಡಿಕೊಂಡು ಆರಾಧನೆ ಸಲ್ಲಿಸ್ತಾ ಇದ್ದಾರೆ ಅಂತ ದೇವರಿಗೆ ಅರ್ಥವಾಯಿತು. ಆಗ ನಮ್ಮ ಜೀವನದಲ್ಲೂ ನಾವು ಏನೇ ತಪ್ಪು ಮಾಡಿದರೆ ಯಾರಿಗೆ ಅದು ಅರ್ಥ ಆಗ್ತದೆ, ದೇವರಿಗೆ ಬೇಗ ಅರ್ಥವಾಗ್ತದೆ. ನಾವು ಎಷ್ಟೇ ಯಾರು ನೋಡದ ಹಾಗೆ ನಾವು ಕಣ್ಣು ಮುಚ್ಚಿ, ಬೇರೆಯವ್ರನ್ನ ಕಣ್ಣು ಮುಚ್ಚಿಸಿ ಎಲ್ಲ ಪಾಪ ಮಾಡಿದರೂ ಸಹಿತ ಅದು ಯಾರಿಗೆ ಅರ್ಥವಾಗ್ತದೆ, ದೇವರಿಗೆ ಅರ್ಥವಾಗ್ತದೆ. ನಮ್ಮ ಮನಸ್ಸು ಯಾರಿಗೆ ಗೊತ್ತೋ, ದೇವರಿಗೆ ಗೊತ್ತು. ಅದನ್ನು ದೇವರಿಗೆ ಅರ್ಥವಾಗಿ ದೇವರು ಮೋಶೆಯಲ್ಲಿ ಹೇಳ್ತಾರೆ, ಮೋಶೆ ನೀನು ಹೀಗೆ ಕೆಳಗೆ ಇಸ್ರಾಯೇಲ್ ಜನತೆ ಹತ್ತಿರ ಹೋಗಬೇಕು, ಅವರು ಹೀಗೆ ಒಂದು ಮಹಾಪಾಪವನ್ನು ಮಾಡಿದ್ದಾರೆ, ಅಂದರೆ ವಿಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಬಲಿಯನ್ನು ಅರ್ಪಿಸ್ತಾ ಇದ್ದಾರೆ, ನೀನು ಬೇಗ ಅವರ ಬಳಿಗೆ ಹೋಗಿ ಆ ತಪ್ಪಿನಿಂದ ಅವರನ್ನು ರಕ್ಷಿಸಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ಮೋಶೆಯವರು ಕೆಳಗೆ ಬರುವಾಗ ಮೋಶೆಯ ಕೈಯಲ್ಲಿ ಒಂದು ಎರಡು ಶಿಲೆಗಳನ್ನು ಕೊಟ್ಟು ಕಳಿಸ್ತಾರೆ. ಆ ಶಿಲೆಯಲ್ಲಿ ಏನಿರ್ತದೆ, ದೇವರು ಸಿನಾಯಿ ಬೆಟ್ಟದಲ್ಲಿ ಇವರ ಜೊತೆಯಲ್ಲಿ ಮಾಡಿಕೊಂಡ ಒಡಂಬಡಿಕೆಯ ಪ್ರಕಾರ ಇರುವಂತಹ ಎಲ್ಲ ನಿಯಮಗಳು ಅದರಲ್ಲಿ ಬರೆಯಲ್ಪಟ್ಟಿರುತ್ತದೆ. ಅದನ್ನು ಹೊತ್ತುಕೊಂಡು ಅವರು ಎಲ್ಲಿಂದ, ಆ ಬೆಟ್ಟದಿಂದ ಕೆಳಗೆ ಇಳಿದು ಬರ್ತಾರೆ. ಕೆಳಗೆ ಇಳಿದು ಬರುವಾಗ ಇವರ ಕೂಗು, ಅಟ್ಟಹಾಸ ಎಲ್ಲ ಏನಾಗ್ತದೆ ಅಲ್ಲಿ ಕೇಳ್ತದೆ, ಮೋಶೆಯವರಿಗೆ ಕೇಳ್ತದೆ. ಮೋಶೆಯವರು ಆ ಬೆಟ್ಟದ ಮೇಲಿಂದನೇ ಏನ್ ಮಾಡ್ತಾರೆ, ಆ ಕಲ್ಲನ್ನು ಎತ್ತಿ ಕೆಳಕ್ಕೆ ಎಸಿತಾರೆ. ಕೆಳಕ್ಕೆ ಎಸ್ದಾಗ ಅದು ಪುಡಿ ಪುಡಿ ಆಗ್ತದೆ, ಯಾಕೆಂದ್ರೆ ಅಷ್ಟು ಕೋಪ ಬಂದಿತ್ತು. ಆದ್ದರಿಂದ ದೇವರು ಕೊಟ್ಟಂತಹ ಕಲ್ಲನ್ನೇ ಅವರು ತೆಗೆದು ಎಸೆದು ಬಿಡ್ತಾರೆ, ಅದು ಪುಡಿ ಪುಡಿ ಆಗ್ತದೆ. ಆ ನಂತರ ಕೆಳಗೆ ಬಂದ್ಬಿಟ್ಟು ಅವರು ಅವರ ಮಧ್ಯದಲ್ಲಿದ್ದಂತಹ ವಿಗ್ರಹವನ್ನು ತೆಗೆದುಬಿಟ್ಟು ಅದನ್ನು ಬೆಂಕಿಗೆ ಹಾಕಿ ಸುಟ್ಟು ಅದನ್ನೇನು ಮಾಡ್ತಾರೆ, ಅದನ್ನು ಕರಗಿಸಿ ನೀರಿಗೆ ಹಾಕಿ ಕುಡಿಸಿ ಬಿಡ್ತಾರೆ. ಅಷ್ಟೊಂದು ಕೋಪ ಬರ್ತದೆ ಮೋಶೆಯವರಿಗೆ. ಇಷ್ಟೊಂದು ಕೋಪ ಬರಲು ಕಾರಣ ಏನು ಅಂತ ಹೇಳಿದ್ರೆ, ಮೋಶೆಯವರು ದೇವರನ್ನು ಅತಿಯಾಗಿ ಪ್ರೀತಿಸಿದರು, ಬಹಳಷ್ಟು ಪ್ರೀತಿಸಿದ್ದರು. ಆದ್ದರಿಂದ ಈ ಜನತೆ ಈ ದೇವರನ್ನು ಪ್ರೀತಿಸ್ತಾ ಇಲ್ಲ ಅಲ್ಲ ಅಂತ ತಿಳಿದುಬಿಟ್ಟು ಅವರಿಗೆ ಕೋಪ ಬರ್ತದೆ. ಅವರಿಗೆ ಗೊತ್ತು, ಈಜಿಪ್ಟಿನಿಂದ ಈ ಸೀನಾಯಿ ಬೆಟ್ಟದ ತನಕ ಕರೆದುಕೊಂಡು ಬಂದಾಗ, ಇಸ್ರಾಯೇಲ್ ಜನತೆಯನ್ನು ಕರೆದುಕೊಂಡು ಬಂದಾಗ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದರು ಅಂತ. ಅದೇ ರೀತಿಯಲ್ಲಿ ಇವರಿಗೆ ಬೇಕಾದಾಗ ಕೇಳಿದಾಗ ಎಲ್ಲವನ್ನು ಇವರಿಗೆ ಮಾಡಿಕೊಟ್ಟಿದ್ದಾರೆ ದೇವರು. ಆ ದೇವರನ್ನು ಇವರು ಮರೆತು ಬಿಟ್ಟಿದ್ದಾರಲ್ಲ ಅಂತ ಹೇಳಿ ಅವರಿಗೆ ಕೋಪ ಬರ್ತದೆ. ಕೋಪ ಬಂದು ಈ ರೀತಿಯೆಲ್ಲ ಮಾಡ್ತಾರೆ. ಆಗ ನಾವು ತಿಳಿದುಕೊಳ್ಳಬೇಕಾದಂಥ ಒಂದು ಅಂಶ,
ದೇವರು ನಮ್ಮ ಜೀವನದಲ್ಲಿ ತುಂಬಾ ಅನುಗ್ರಹಗಳನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಒಂದು ನಿಮಿಷ ಏನಾದರೂ ಕಷ್ಟಗಳು ಬಂದಾಗ, ಕಷ್ಟ ಬರುವಾಗ ನಾವು ಅದನ್ನು ಮರೆತು ಬಿಡಬಾರದು. ದೇವರಲ್ಲಿ ನಾವು ನಂಬಬೇಕು. ಈ ಕಷ್ಟಗಳು ಕೊಡುವುದು ನಮ್ಮ ಒಳ್ಳೆಯದಕ್ಕಾಗಿ, ಆಗ ನಾವು ಒಳ್ಳೆಯದಕ್ಕಾಗಿ ಅಂತ ಹೇಳಿ ತಿಳಿದುಬಿಟ್ಟು ನಾವು ಅದನ್ನು ತೆಗೆದುಕೊಳ್ಬೇಕು. ಕಷ್ಟಗಳನ್ನು ನಾವು ಎದುರಿಸಬೇಕು. ಅಲ್ಲದೆ ಬೇರೆ ದೇವರುಗಳ ಹತ್ತಿರಕ್ಕೆ ಓಡಿ ಹೋಗಬಾರ್ದು. ಬೇರೆ ದೇವರುಗಳಿಗಾಗಲಿ ಅಥವಾ ಬೇರೆ ಮೂರ್ತಿಗಳಿಗಾಗಲಿ ಬೇರೆ ವಿಗ್ರಹಗಳಿಗಾಗಲಿ ನಾವು ಬಲಿಯನ್ನು ಅರ್ಪಿಸಬಾರ್ದು, ಆರಾಧನೆಗಳನ್ನ ಕೊಡಬಾರ್ದು. ಉದಾಹರಣೆಗೆ ನಮ್ಮ ಜೊತೆಯಲ್ಲಿ ನಮ್ಮ ಮುಸ್ಲಿಂ ಫ್ರೆಂಡ್ಸು ಮತ್ತು ಹಿಂದೂ ಮಕ್ಕಳು ಫ್ರೆಂಡ್ಸ್ ಆಗಿ ಇದ್ದಾರೆ. ಇವರ ಜೊತೆಯಲ್ಲಿ ನಾವು ಸ್ನೇಹವನ್ನು ಬೆಳೆಸಿಕೊಳ್ಳುವಾಗ ನಾವು ಜಾಗೃತರಾಗಿ ಇರಬೇಕು. ಅವರ ಜೊತೆಯೆಲ್ಲ ಸೇರಿ ಅವರ ಆರಾಧಿಸುವಂತಹ ದೇವರುಗಳಿಗೆ ಅಥವಾ ವಿಗ್ರಹಗಳಿಗೆ ನಾವು ಹೋಗಿ ಬಲಿಯನ್ನು ಅರ್ಪಿಸಬಾರ್ದು. ಅವರಿಗೆ ಹೋಗಿ ಕೈಯನ್ನು ಮುಗಿಯಬಾರದು. ಅದೇ ರೀತಿ ಅವರಿಗೆ ಆರಾಧನೆಗಳನ್ನ ಸಲ್ಲಿಸಬಾರ್ದು. ಅವರ ದೇವರುಗಳಲ್ಲಿ ನಾವು ನಂಬಬಾರದು. ಒಟ್ಟಿನಲ್ಲಿ ಅವರ ದೇವರುಗಳಲ್ಲಿ ನಾವು ನಂಬಬಾರದು. ನಮಗೆ ಯಾರಿದ್ದಾರೆ ದೇವರು? ಸರ್ವಶಕ್ತರಾದ ದೇವರು ನಮಗಿದ್ದಾರೆ. ಯೇಸು ಕ್ರಿಸ್ತರೇ ನಮ್ಮ ದೇವರು, ನಮ್ಮ ರಕ್ಷಕರು. ಅವರಲ್ಲಿ ಮಾತ್ರ ನಾವು ನಂಬಬೇಕು. ಇನ್ನೇನಾಯಿತು, ಮೋಶೆಯವರು ಈ ರೀತಿಯೆಲ್ಲ ಮಾಡಿದ್ರು. ಮಾರನೇ ದಿನ ಎದ್ದು ಬಿಟ್ಟು ಏನು ಮಾಡ್ತಾರೆ ಅಂದರೆ, ಪಾಪ ಮಾಡಿದ್ದಾಯಿತು, ಪಾಪ ಮಾಡಿದ ಮೇಲೆ ಅವರೇನು ಮಾಡ್ತಾರೆ, ಅದಕ್ಕೆ ಪರಿಹಾರವನ್ನು ಮಾಡ್ತಾರೆ. ಎಲ್ಲ ಸಂದರ್ಭದಲ್ಲೂ, ಇವರ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ಹೀಗೆ ಆಗ್ತದೆ. ಅವರು ಈಜಿಪ್ಟಿನಿಂದ ಇವರನ್ನು ಇಲ್ಲಿ ಸೀನಾಯಿ ಬೆಟ್ಟದ ತನಕ ಕರೆದು ತಂದಾಗ ಅನೇಕ ಬಾರಿ ಇವರು ದೇವರ ಮಾತುಗಳನ್ನು ಉಲ್ಲಂಘಿಸುತ್ತಾರೆ. ಆ ಸಂದರ್ಭದಲ್ಲೆಲ್ಲ ಮೋಶೆಯವರು ಏನು ಮಾಡ್ತಾರೆ, ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾರೆ. ಅದೇ ರೀತಿಯಲ್ಲಿ ಈ ಸಲವು ಸಹಿತ ಏನು ಮಾಡ್ತಾರೆ, ಇಸ್ರಾಯೇಲ್ ಜನತೆಗಾಗಿ ಅವರು ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳ್ತಾರೆ. ಇಸ್ರಾಯೇಲ್ ಜನತೆಯಲ್ಲಿ ಹೇಳ್ತಾರೆ ಮೋಶೆಯವರು, ನೋಡಿ ನೀವು ಮಹಾ ಒಂದು ಪಾಪವನ್ನು ಮಾಡಿದ್ದೀರಾ, ಇದಕ್ಕಾಗಿ ನಾವು ದೇವರಲ್ಲಿ ಕ್ಷಮೆಯನ್ನು ಕೇಳಬೇಕು. ಹಾಗೆ ದೇವರ ಬಳಿ ಹೋಗಿ ಏನು ಮಾಡ್ತಾರೆ, ಮೋಶೆಯವರು ಕ್ಷಮೆಯನ್ನು ಕೇಳ್ತಾರೆ. ದೇವರೇ, ನಿನ್ನ ಜನತೆ ಇಸ್ರಾಯೇಲ್ ಜನತೆ ಒಂದು ಮಹಾಪಾಪವನ್ನು ಮಾಡಿದ್ದಾರೆ, ಅಂದರೆ ಅವರು ವಿಗ್ರಹವನ್ನು ಮಾಡಿಕೊಂಡು ಅದಕ್ಕೆ ಆರಾಧನೆ ಸಲ್ಲಿಸಿದ್ದಾರೆ. ನಿಮ್ಮಲ್ಲಿರುವಂತಹ ನಂಬಿಕೆ ಅವರಲ್ಲಿ ಕುಂದಿ ಹೋಗಿದೆ. ನಿಮ್ಮಲ್ಲಿ ಅವರು ವಿಶ್ವಾಸವನ್ನು ಇಡದೆ ಅವರು ಬೇರೆ ದೇವರುಗಳಲ್ಲಿ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅವರಿಗೆ ಅವರ ಬಳಿಯಲ್ಲಿ ತಪ್ಪಾಗಿದೆ, ಅವರಿಗೆ ಅಲ್ಲಿ ಕ್ಷಮಿಸಬೇಕು ಅಂತೇಳಿ ಹೇಳ್ತಾರೆ. ಈ ಪಶ್ಚಾತ್ತಾಪದಿಂದ ಕೇಳಿದಂತಹ ಮೋಶೆ ಈ ಮಾತನ್ನು ಕೇಳಿ ದೇವರು ಏನು ಮಾಡ್ತಾರೆ, ಈ ಜನತೆಯಲ್ಲಿ ಇಸ್ರಾಯೇಲ್ ಜನತೆಯಲ್ಲಿ ಅವರು ಕರುಣೆಯನ್ನು ತೋರಿಸಿಬಿಟ್ಟು ಅವರ ತಪ್ಪುಗಳನ್ನು ಕ್ಷಮಿಸ್ತಾರೆ. ಆಮೇಲೆ ಮೋಶೆಯಲ್ಲಿ ಹೇಳ್ತಾರೆ, ನೀನೇನು ಮಾಡಬೇಕು, ಮತ್ತೆ ಬೆಟ್ಟಕ್ಕೆ ಏರಿ ಬರಬೇಕು. ಬೆಟ್ಟಕ್ಕೆ ಏರಿ ಬರುವಾಗ ಈ ಸರಿ ನೀನು ಎರಡು ಕಲ್ಲುಗಳನ್ನು ಕೆಳಗಿಂದನೇ ಹೊತ್ತುಕೊಂಡು ಬರಬೇಕು ಅಂತೇಳಿ ಹೇಳ್ತಾರೆ. ಹಾಗೆಯೇ ಮೋಶೆಯವರು ಎರಡು ಕಲ್ಲುಗಳನ್ನು ಹೊತ್ತುಕೊಂಡು ಬೆಟ್ಟದ ಮೇಲೆ ಏರಿ ಹೋಗ್ತಾರೆ. ಅಲ್ಲಿ ಹೋಗಿ ಹಿಂದಿನಂತೆ ಅವರೇನು ಮಾಡ್ತಾರೆ, ಹಿಂದಿನ ಹಾಗೆ ಅಂದರೆ 40 ದಿನಗಳ ಕಾಲ ಪ್ರಾರ್ಥನೆ ಉಪವಾಸ ಎಲ್ಲ ಮಾಡಿಕೊಂಡು ಮತ್ತೆ ಪುನಃ ದೇವರಿಂದ ಅದನ್ನು ಬರೆಸಿಕೊಂಡು ಬರ್ತಾರೆ. ಅಂದರೆ ದೇವರು ಅದನ್ನೆಲ್ಲ ಹಳೆಯ ಶಿಲೆಯಲ್ಲಿ ಬರೆದ ಹಾಗೆ ಎಲ್ಲ ನಿಯಮಗಳನ್ನು ಇದರಲ್ಲಿ ಸಮೇತ ಬರೆದು ಕೊಡ್ತಾರೆ, ಈ ಶಿಲೆಯಲ್ಲಿ ಬರೆದು ಕೊಡ್ತಾರೆ. ಅದನ್ನು ಹೊತ್ತುಕೊಂಡು ಅವರು ಕೆಳಗೆ ಬಂದು ಇಸ್ರಾಯೇಲ್ ಜನತೆಯ ಜೊತೆ ಸಂತೋಷವಾಗಿ ಇರ್ತಾರೆ. ಇದು ಇವತ್ತಿನ ಪಾಠ. ನಾವು ಕಲಿತಂತಹ ಮೂರು ಅಂಶಗಳು ಅಂದರೆ, ಒಡಂಬಡಿಕೆ ಯಾರು, ಒಡಂಬಡಿಕೆ ಜನತೆ, ಇಸ್ರಾಯೇಲ್ ಜನತೆ. ಈ ಇಸ್ರಾಯೇಲ್ ಜನತೆ ಒಂದು ಮಹಾ ಅಪರಾಧವನ್ನು ಮಾಡ್ತಾರೆ. ಅದು ಯಾವುದು? ವಿಗ್ರಹಾರಾಧನೆ. ಈ ವಿಗ್ರಹಾರಾಧನೆ ಮಾಡಿ ಮಹಾಪಾಪ ಮಾಡಿದ ಜನತೆ ಅದಕ್ಕೆ ಪರಿಹಾರವನ್ನು ಮಾಡ್ತಾರೆ. ಅದು ಪಾಪ ನಿವೇದನೆ. ನಮ್ಮ ಜೀವನದಲ್ಲೂ ಇದೇ ರೀತಿ ನಾವು ಮಾಡಿಕೊಳ್ಬೇಕು. ನಾವು ಯಾರ ಸ್ವಂತ ಜನತೆ? ದೇವರ ಸ್ವಂತ ಜನತೆ. ಇಸ್ರಾಯೇಲ್ ಜನತೆ ದೇವರ ಸ್ವಂತ ಜನತೆ ಅಂದ ಹಾಗೆ ನಾವು ಹೊಸ ಇಸ್ರಾಯೇಲ್ ಜನತೆ. ಹೊಸ ಇಸ್ರಾಯೇಲ್ ಜನತೆಯಾದ ನಾವು ದೇವರ ಸ್ವಂತ ಜನತೆಯಾಗಿದ್ದೇವೆ. ಅದೇ ರೀತಿ ನಮಗೆ ಪಾಲಿಸಲಿಕ್ಕೆ ನಿಯಮಗಳು ಉಂಟು. ಅನೇಕ ನಿಯಮಗಳು ನಮಗೂ ಉಂಟು. ಈ ನಿಯಮಗಳನ್ನು ನಾವು ಪಾಲಿಸಬೇಕು. ಈ ನಿಯಮಗಳನ್ನು ಪಾಲಿಸದೇ ಇದ್ದಲ್ಲಿ ನಾವು ಅದನ್ನು ಉಲ್ಲಂಘಿಸಿ ಪಾಪವನ್ನು ಮಾಡ್ತೇವೆ. ಪಾಪವನ್ನು ಮಾಡಿದ ನಂತರ ಏನು ಮಾಡಬೇಕು? ಅದಕ್ಕೆ ಪರಿಹಾರವನ್ನು ಮಾಡಲೇಬೇಕು. ನಾವು ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆಯನ್ನು ಕೇಳಬೇಕು. ಆಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಇವತ್ತಿಗೆ ಇಲ್ಲಿನ ಪಾಠ ಮುಕ್ತಾಯವಾಗ್ತದೆ. ನಾವು ಇದರಲ್ಲಿ ತಿಳಿಯಬೇಕಾದ ಒಂದು ಅಂಶ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಜೀವನದಲ್ಲೂ ಇದು ಕಷ್ಟಗಳು ತೊಂದರೆಗಳು ಎಲ್ಲ ಬರುವಾಗ ನಾವು ದೇವರನ್ನು ಕೈಬಿಡಬಾರದು. ದೇವರನ್ನು ನಾವು ಕೈಬಿಡಬಾರದು. ಕೈಬಿಟ್ಟರೆ ಏನಾಗ್ತದೆ? ನಾವು ಪಾಪ ಮಾಡಿದ ಹಾಗೆ ಆಗ್ತದೆ, ದೇವರನ್ನು ನಂಬದ ಹಾಗೆ ಆಗ್ತದೆ, ದೇವರಲ್ಲಿ ವಿಶ್ವಾಸವಿಲ್ಲದ ರೀತಿಯಲ್ಲಿ ಆಗ್ತದೆ. ಆ ರೀತಿ ಬರುವಾಗ ನಾವು ದೇವರಿಗೆ ವಿರುದ್ಧವಾಗಿ ತಪ್ಪನ್ನು ಮಾಡ್ತೇವೆ. ದೇವರ ಮನಸ್ಸಿಗೆ ಅದು ನೋವಾಗ್ತದೆ. ನೋವಾದಾಗ ನಾವು ಮತ್ತೆ ಅವರಲ್ಲಿ ಕ್ಷಮಾಪಣೆಯನ್ನು ಕೇಳಬೇಕು. ಇದು ನಾವು ಬರೀ ಪರೀಕ್ಷೆಗಾಗಿ ಮಾತ್ರ ಕಲಿತಿರುವಂತಹ ಒಂದು ಅಂಶವಲ್ಲ.
ಇದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಗತ್ಯವಿರುವಂತಹ ಮೂರು ಅಂಶಗಳು. ನಾವು ದೇವರ ಸ್ವಂತ ಜನತೆ, ಇದನ್ನ ಮರ್ತು ಹೋಗ್ಬಾರ್ದು. ನಾವು ದೇವರ ಸ್ವಂತ ಜನತೆ, ನಮಗೆ ಅನೇಕ ನಿಯಮಗಳುಂಟು, ಆ ನಿಯಮಗಳನ್ನ ನಾವು ಪಾಲಿಸಬೇಕು. ಪಾಲಿಸದೇ ಇದ್ದಲ್ಲಿ ಕೆಲವೊಮ್ಮೆ ನಾವು ತಪ್ಪನ್ನು ಮಾಡ್ತೇವೆ. ಆ ತಪ್ಪನ್ನು ಮಾಡಿದಾಗ ಅದಕ್ಕೆ ನಾವು ಪರಿಹಾರವನ್ನು ಮಾಡಬೇಕು. ನಮಗೆ ಅದಕ್ಕಾಗಿ ಧರ್ಮಸಭೆ ಏನನ್ನು ಒದಗಿಸಿಕೊಟ್ಟಿದೆ, ಪಾಪ ನಿವೇದನೆ ಎಂಬ ಸಂಸ್ಕಾರವನ್ನು ಒದಗಿಸಿಕೊಟ್ಟಿದೆ. ಆಗ ನಮ್ಮ ಪಾಪಗಳನ್ನು ನಾವು ದೇವರಲ್ಲಿ ಅಥವಾ ದೇವರ ಸ್ಥಾನದಲ್ಲಿ ಕುಳಿತಿರುವಂತಹ ಪುರೋಹಿತನಲ್ಲಿ ನಾವು ಹೇಳಿ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು, ಪ್ರಾಯಶ್ಚಿತ್ತವನ್ನ ಮಾಡಬೇಕು. ಆ ರೀತಿಯಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು ನಾವು ದೇವರಲ್ಲಿ ಕ್ಷಮೆಯನ್ನು ಕೇಳಿದಾಗ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ಇದು ನಮ್ಮ ಜೀವನದ ಇಡೀ ಮರಣದ ತನಕ ನಾವು ನೆನಪಿಡಬೇಕಾದಂತಹ ಒಂದು ಅಂಶವಾಗಿದೆ. ಇನ್ನು ನಿಮಗೆ ಒಂದು ಚಿಕ್ಕ ಚಟುವಟಿಕೆಯನ್ನು ಕೊಟ್ಟುಬಿಟ್ಟು ನಾನು ನನ್ನ ತರಗತಿಯನ್ನು ಮುಗಿಸ್ತೇನೆ. ಇದೇನೋ ಬೈಬಲ್. ಈ ಬೈಬಲ್ನಲ್ಲಿ ವಿಮೋಚನಾಕಾಂಡ ಅಂತ ಹೇಳಿ ಒಂದು ಪುಸ್ತಕ ಉಂಟು. ಏನೋ ವಿಮೋಚನಾಕಾಂಡ ಅಂತ ಹೇಳಿ ಒಂದು ಪುಸ್ತಕ ಉಂಟು. ಈ ಪುಸ್ತಕದಲ್ಲಿ 32ನೇ ಅಧ್ಯಾಯದ 1ನೇ ವಾಕ್ಯದಿಂದ ನೀವು ಓದಬೇಕು. ಅದರಲ್ಲಿ ಏನು ಬರೆದಿದೆ, ಇವತ್ತು ನಾವು ಕಲಿತಂತಹ ವಿಚಾರಗಳನ್ನು ಎಲ್ಲ ಇದರಲ್ಲಿ ಬರೆಯಲ್ಪಟ್ಟಿದೆ. ಈ ಬೈಬಲ್ನ ನಮಗೇನು ಮಾಡಿದ್ದಾರೆ, ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು. ಬೈಬಲ್ನಿರುವ ವಿಚಾರಗಳೇ ಈ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥದ್ದು. ಆಗ ಈ ಬೈಬಲನ್ನು ಓದಿದಾಗ ಅದರಲ್ಲಿ ವಿವರವಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂದರೆ, ನೀವು ಇವತ್ತು ಕಲಿತಂತಹ ವಿಷಯ ಅಂದರೆ, ಮೋಶೆಯವರು 2ನೇ ಬಾರಿ ಏಕೆ ಸೀನಾಯಿ ಬೆಟ್ಟವನ್ನು ಏರಿ ಹೋದರು, ಆ ವಿಷಯವನ್ನು ನೀವೇನು ಮಾಡಬೇಕು, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಲ್ಲಿಯೋ ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಅವರಲ್ಲಿಯೋ ಅಥವಾ ನಿಮ್ಮ ಮನೆಯಲ್ಲಿ ತಮ್ಮ ತಂಗಿಯಂದರು ಅಥವಾ ಅಣ್ಣ ಅಕ್ಕಂದರು ಯಾರಾದರೂ ಇದ್ರೆ ಅವರಲ್ಲಿ ಏನು ಮಾಡಬೇಕು, ಇದನ್ನು ಮತ್ತೊಮ್ಮೆ ನೀವು ಹೇಳಬೇಕು. ಮತ್ತೊಮ್ಮೆ ಹೇಳುವಾಗ ನಿಮಗೇನಾಗ್ತದೆ, ಪಾಠವೂ ಅರ್ಥವಾಗ್ತದೆ, ಅವರಿಗೂ ನಿಮಗೆ ಪಾಠ ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಅಂತೇಳಿ ಅವರಿಗೂ ತಿಳಿಯುತ್ತದೆ. ಮತ್ತು ಇದು ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಆಗ ನಿಮಗೆ ಪಾಠ ತುಂಬ ಸುಲಭವಾಗ್ತದೆ, ನಿಮ್ಮ ಜೀವನವಿಡೀ ಇದನ್ನು ನಿಮಗೆ ನೆನಪಿಟ್ಟುಕೊಳ್ಳಬಹುದು. ಹಾಗೆ ಮಾಡಿ ನಮಗೆ ನಮ್ಮ ಪಾಠವನ್ನು ಇನ್ನು ಮುಕ್ತಾಯಗೊಳಿಸೋಣ. ಇದು ನಿಮಗೆ ಕೊಟ್ಟಿರುವಂಥ ಚಟುವಟಿಕೆ. ಮುಂದಿನ ಕ್ಲಾಸಿಗೆ ಬರುವಾಗ ನಾನು ಕೇಳ್ತೇನೆ, ಎಲ್ಲರೂ ಈ ಚಟುವಟಿಕೆಯನ್ನು ಮಾಡಿರಬೇಕು. ಹಾಗಿದ್ದರೆ ನಮಗೆ ಇವತ್ತು ನಮ್ಮ ತರಗತಿಯನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಎದ್ದು ನಿಲ್ಲಿ, 1 ನಿಮಿಷ ಪ್ರಾರ್ಥನೆ ಮಾಡಿದ ನಂತರ ನಮ್ಮ ತರಗತಿಯನ್ನು ನಮಗೆ ಕೊನೆಗೊಳಿಸೋಣ. ಎಲ್ಲರೂ ಎದ್ದು ನಿಲ್ಲಿ, ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಯೇಸು ಸ್ವಾಮಿಯನ್ನು ನೆನಪಿಸಿಕೊಳ್ಳಿ. ಸರ್ವಶಕ್ತರಾದ ದೇವರೇ, ಇಂದಿನ ತರಗತಿಯಲ್ಲಿ ನೀವು ನಮಗೆ ದಯಪಾಲಿಸಿದ ಎಲ್ಲ ಅನುಗ್ರಹಗಳಿಗೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂದಿನ ತರಗತಿಯಲ್ಲಿ ನಾವು ಕಲಿತಂತೆ ನಾವು ನಿಮ್ಮ ಸ್ವಂತ ಜನತೆಯಾಗಿದ್ದೇವೆ. ಅದೇ ರೀತಿ ಅನೇಕ ನಿಯಮಗಳನ್ನು ನೀವು ನಮಗೆ ದಯಪಾಲಿಸಿದ್ದೀರಾ. ಆ ನಿಯಮಗಳನ್ನು ಪಾಲಿಸಲು ಬೇಕಾದಂಥ ಕೃಪೆಯನ್ನು ನಮಗೆ ಕೊಡಿರಿ. ಒಂದು ವೇಳೆ ನಾವು ತಪ್ಪು ಮಾಡಿದ್ದಲ್ಲಿ ಆ ಪಾಪಗಳಿಗೆ ಕ್ಷಮಾಪಣೆಯನ್ನು ಕೇಳಲು ಬೇಕಾದಂತಹ ಪಶ್ಚಾತ್ತಾಪದ ಅನುಗ್ರಹವನ್ನು ನಮಗೆ ದಯಪಾಲಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.